ಹಲೋ ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೌನ್ಸಿಲಿಂಗ್ ಬಿಕ್ಕಟ್ಟಿಗೆ ತೆರವು ಬಿದ್ದಿದೆ. ಅಂದರೆ ನಿನ್ನೆ ಹೈಕೋರ್ಟು CET ರ್ಯಾಂಕ್ ನೀಡಲು ಹೊಸ ಸೂತ್ರವನ್ನು ನೀಡಿದೆ. ಅದು ಏನಂದರೆ, ರಿಪೀಟರ್ಸ್ಗೆ 6% ಕಡಿತ ಮಾಡಿದ್ದಾರೆ. ಅಂದರೆ PUC ಮಾರ್ಕ್ಸಲ್ಲಿ ಅವರು ತೆಗ್ದು 100 ಔಟ್ ಆಫ್ ತೆಗೆದಿದ್ರೆ -6 ಕಡಿಮೆ ಆಗುತ್ತೆ. ಅಂದರೆ 94% ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ರ್ಯಾಂಕ್ ಪಟ್ಟಿ ಪ್ರಕಟಣೆಗೆ ಕೋರ್ಟು ನಿನ್ನೆ ಆದೇಶ ನೀಡಿದೆ. ಅದು ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ರಿಪೀಟರ್ಸು 21ನೇ ಅಂದರೆ ಲಾಸ್ಟ್ ಇಯರು PU ಅಂಕಗಳನ್ನು ಎಕ್ಸಾಮ್ ಬರೆದೇ ತೆಗೆದುಕೊಂಡಿದ್ರು. ಅಂದರೆ ಅವರಿಗೆ ಕರೋನಾ ಇದ್ದ ಪ್ರಯುಕ್ತ ಎಕ್ಸಾಮು, ಸೆಕೆಂಡ್ PUC ಎಕ್ಸಾಮು ನಡೆದಿರಲಿಲ್ಲ. ಅದಕ್ಕೋಸ್ಕರ ಅವರು ತಮಗೆ ಅನ್ಯಾಯವಾಗಿದೆ ಎಂದು ಹೈಕೋರ್ಟ್ಗೆ ಹೋಗಿದ್ದರು. ಆಗ ಫುಲ್ ಮಾರ್ಕ್ಸ್ ತೆಗೆದುಕೋಬೇಕು ಅಂತ ಹೈಕೋರ್ಟು ಆದೇಶ ನೀಡಿತ್ತು. ನಂತರ ಗೌರ್ಮೆಂಟು ಇದು ಸರಿಯಿಲ್ಲ ಅಂತ ಮತ್ತೆ ಅರ್ಜಿ ಹೈಕೋರ್ಟಿಗೆ ಸಲ್ಲಿಸಿತ್ತು. ನಂತರ ನಿನ್ನೆ ಹೈಕೋರ್ಟು ಹೊಸ ನೀತಿಯನ್ನು ಪ್ರಕಟಿಸಿದೆ. ಅದು ಏನಪ್ಪ ಅಂದರೆ RMS ಅಂತಂದರೆ ರೂಟ್ ಮೀನ್ ಸ್ಕೋರ್ ವಿಧಾನ ಅಳವಡಿಸಿ ಹೊಸದಾಗಿ CET ರ್ಯಾಂಕ್ ಪಟ್ಟಿ ಪ್ರಕಟಿಸಲು ಸರ್ಕಾರಕ್ಕೆ ಹೈಕೋರ್ಟು ಅನುಮತಿ ನೀಡಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಮಧ್ಯಮ ಕ್ರಮಾಂಕದ ರ್ಯಾಂಕಿಂಗ್ನಲ್ಲಿ ಮಾತ್ರ ಏರಿಪೇರಾಗುತ್ತೆ. ಅಂದರೆ ಯಾರು 70%-90% ಅಂಕ ಪಡೆದಿರ್ತೀರಾ ಆ ವಿದ್ಯಾರ್ಥಿಗಳ ರ್ಯಾಂಕಿಂಗು ಏರಿಪೇರಾಗುತ್ತೆ. ಅಂದರೆ ಹೊಸ ರ್ಯಾಂಕಿಂಗ್ನಲ್ಲಿ ಈಗಾಗಲೇ ಪ್ರಕಟಿಸಿರುವ ರ್ಯಾಂಕಿಂಗ್ನಲ್ಲಿ ಉನ್ನತ ಕ್ರಮಾಂಕದಲ್ಲಿರುವ ಅಂದರೆ 91%-100% ಫಲಿತಾಂಶ ಪಡೆದಿರುವ ವಿದ್ಯಾರ್ಥಿಗಳ ಅಂದರೆ ಹೊಸ ವಿದ್ಯಾರ್ಥಿಗಳಂದರೆ ಫ್ರೆಷರ್ಸ್ಗೆ ಯಾವುದೇ ರೀತಿ ರ್ಯಾಂಕು ಬದಲಾವಣೆ ಆಗೋದಿಲ್ಲ. ಏಕೆಂದರೆ ರಿಪೀಟರ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕನ್ಸಿಡರ್ ಮಾಡಿರೋದು 94 ಅಂದರೆ ಓವರಾಲ್ PCMಗೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಗ್ರೇಸ್ ಅಂಕಗಳಿಂದಲೇ ಉನ್ನತ ಶ್ರೇಣಿ ಫಲಿತಾಂಶ ಪಡೆದವರು ಈ ನೀತಿಯಿಂದ ಉನ್ನತ ಕ್ರಮಾಂಕದ ರ್ಯಾಂಕಿಂಗ್ ಪಡೆಯುವ ಸಾಧ್ಯತೆ ಇಲ್ಲ. ಆದರೆ ಮಧ್ಯಮ ಕ್ರಮಾಂಕ ಅಂದರೆ 70%-90% ರ್ಯಾಂಕಿಂಗ್ ಪಡೆದಿರುವ ಹೊಸ ವಿದ್ಯಾರ್ಥಿಗಳ ಸ್ಥಾನಗಳು ಮಾತ್ರ ಖಚಿತವಾಗಿ ಏರ್ಪೇರಾಗೋದು ಚಾನ್ಸಸ್ ಇದೆ. ಅಂದರೆ ನಿಮ್ಮ ರ್ಯಾಂಕು ಚೇಂಜಸ್ ಆಗುತ್ತೆ. ಯಾರು 70%-90%ವರೆಗೆ ರ್ಯಾಂಕು ಪಡೆದಿರ್ತಾರೆ, ಅಂದರೆ ಮಾರ್ಕ್ಸ್ ಪಡೆದು ರ್ಯಾಂಕ್ ಪಡೆದಿರ್ತೀರ, ಅವರ ರ್ಯಾಂಕಿಂಗ್ನಲ್ಲಿ ಏರ್ಪೇರು ಆಗುತ್ತೆ. ಸೊ ನಿಮ್ಮ ಹೊಸ ರ್ಯಾಂಕಿಂಗ್ ಪಟ್ಟಿ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಅಂದರೆ ಈ ತಿಂಗಳು 29ಕ್ಕೆ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಅದೇ ರೀತಿ ಮುಂದಿನ ತಿಂಗಳು ಅಕ್ಟೋಬರ್ 3ರಿಂದ ನಿಮ್ಮ ಕೌನ್ಸಿಲಿಂಗು ಸ್ಟಾರ್ಟ್ ಆಗುತ್ತೆ. ಇದರ ಬಗ್ಗೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ CN ಸತ್ಯನಾರಾಯಣ ಅವರು ಆಲ್ರೆಡಿ ತಿಳಿಸಿದ್ದಾರೆ. ಸೊ ನಿಮ್ಮ ರ್ಯಾಂಕಿಂಗ್ನಲ್ಲಿ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆ ಇದೆ. ನಿಮ್ಮ ಹೊಸ ರ್ಯಾಂಕಿಂಗ್ ಪಟ್ಟಿ ಇದೇ ತಿಂಗಳು ಸೆಪ್ಟೆಂಬರ್ 29ಕ್ಕೆ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಅಕ್ಟೋಬರ್ 3ರಿಂದ ನಿಮ್ಮ ಕೌನ್ಸಿಲಿಂಗು ಸ್ಟಾರ್ಟ್ ಆಗುತ್ತೆ. ಅಂದರೆ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೀವು ನಿಮಗೆ ಇಷ್ಟವಾದ ಕಾಲೇಜು ಮತ್ತು ಕೋರ್ಸನ್ನು ಆಯ್ಕೆ ಮಾಡ್ಕೋಬೋದು. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.